ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು, ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು. ನಾವು ಬಸವ ತತ್ವದವರು, ನಾವು ಬಸವ ನಿಷ್ಠರು ಎನ್ನುವ ನಿಜ ಸತ್ಯ ಮರೆತರೆಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು, ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು. ಬಾಗೇವಾಡಿಯಲ್ಲಿ ಬಸವ ಜನಿಸದಿದ್ದರೆ, ಕೂಡಲ ಸಂಗಮನ ಒಲುಮೆಯಾಗದಿದ್ದರೆ, ಕೊರಳಿನಲ್ಲಿ ಲಿಂಗ ತಾನು ಧರಿಸದಿದ್ದರೆ, ಇಷ್ಟಲಿಂಗ ಪೂಜೆ ತಾನು ಮಾಡದಿದ್ದರೆ, ದೃಷ್ಟಿಯೊಳಗೆ ಸರ್ವರೊಂದೇ ತಿಳಿಯದಿದ್ದರೆ, ತನ್ನ ದೃಷ್ಟಿಯೊಳಗೆ ಸರ್ವರೊಂದೇ ತಿಳಿಯದಿದ್ದರೆ, ನಾವು ಲಿಂಗವಂತರೆಂಬ ಸಾಕ್ಷಿ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು, ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು. ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ಹೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದೇ ಜಾತಿ ಮನುಜ ಜಾತಿ ಎನ್ನದಿದ್ದರೆ, ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ, ಕೀಳ ಎಂಬ ಕುಲವು ಬಸವ ಅಳಿಸದಿದ್ದರೆ, ಸಕಲರಲ್ಲಿ ಸಮನ್ವಯ ತೋರದಿದ್ದರೆ, ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು, ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು.